ಸಾಕಷ್ಟು ಮತಗಳನ್ನ ಬಿಜೆಪಿಗೆ ಕಡಿಮೆ ಮಾಡೋದು ಇವರ ಉದ್ದೇಶ ಆಗಿರುತ್ತೆ ಅಂತ ನನಗಾದ್ರೂ ಅನಿಸಿದೆ. ಇಷ್ಟು ಗೊಂದಲ ಮಾಡೋ ಅಗತ್ಯ ಏನಿದೆ? ಆ್ಯಂಡ್ ಚುನಾವಣಾ ಆಯೋಗದ ಒಂದು ನಿರ್ದೇಶನ ಸಹ ಇದೆ, ಯಾವುದೇ ಒಬ್ಬ ವ್ಯಕ್ತಿ ಮತ ಚಲಾಯಿಸಲಿಕ್ಕೆ 2 ಕಿಲೋಮೀಟರ್ ದೂರಕ್ಕಿಂತ ಹೋಗಬಾರ್ದು ಅಂತ ಒಂದು ಕಾನೂನಿದೆ. ಪಿರಿಯಾಪಟ್ಟಣದವನು ಮೈಸೂರಿಗೆ ಬರಬೇಕು. ಇವತ್ತು ಇನ್ನೂ ಒಂದು ಕೆಲಸ ಆಗಿದೆ, ಇವತ್ತು ನಿಯೋಜನೆ ಆಗಲೇ ಹೇಳ್ದಂಗೆ ಮೈಸೂರು ಜಿಲ್ಲಾಧಿಕಾರಿಗಳ ಕೇಂದ್ರದಲ್ಲಿ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಬಾಳ ನೀವು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಂದು ಮತ ಚಲಾಯಿಸಬೇಕು ಅಂತ ಇವರುಗಳಿಗೆಲ್ಲ ಮೆಸೇಜ್ ಹೋಗಿದೆ. ಅಲ್ಲಿ ಬಹಳಷ್ಟು ಜನ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ ಚಲಾಯಿಸೋಕೆ ಹೋದರೆ ಪಟ್ಟಿನಲ್ಲಿ ಅವ್ರ ಹೆಸರೇ ಇಲ್ಲ, ಇಲ್ಲ ನಿಮ್ದು ಇಲ್ಲಿಲ್ಲ, ನಜರ್ಬಾದ್ನಲ್ಲಿರುವಂಥ ತಾಲೂಕು ಕಚೇರಿಗೆ ಹೋಗಿ ಮತ ಚಲಾಯಿಸಿ ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸದಲ್ಲಿ ಇವತ್ತು ಚುನಾವಣೆ 5 ಗಂಟೆ ಒಳಗಡೆ ಮುಗಿಯುತ್ತೆ, 1:40 ಮೆಸೇಜ್ ಹಾಕೋರೆ ಇನ್ನು ಬರ್ತೀನಿ ಅದಕ್ಕೆ. ಇದು ಇನ್ನು ಪ್ರೋಸೆಸ್ ಏನಾಗ್ತಿದೆ. ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಷ್ಪಕ್ಷಪಾತವಾಗಿ ನಡೆಸಬೇಕಾದಂಥ ಚುನಾವಣಾಧಿಕಾರಿಗಳ ತಮ್ಮದೇ ಆದ ಮತನ ಚಲಾಯಿಸಲು ಹೋದವರಿಗೆ ಅವರದೇ ಮತವನ್ನು ನಿರಾಕರಿಸಲಾಗಿದೆ. ಇವತ್ತು ಅಲ್ಲೋಗಿ ಇಲ್ಲೋಗಿ ಅಂತ ಕಳಿಸ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 22 ಲಕ್ಷ ಜನ ಮತದಾರರಿದ್ದಾರೆ. ಇನ್ನು ಅವರ ಮತ ಸಂಖ್ಯೆಗಳು ಒಂದೇ ಸಮ ಇರ್ತದ ನಾಡಿದ್ದು ನಡೆಯುವಂಥ ಚುನಾವಣೆಯಲ್ಲಿ? ಈ 10,000 ಜನದ ಓಟದೇನೆ ಹಿಂಗೆ ಇವ್ರಿಗೆ. ನಾವೀಗಾಗಲೇ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಮೈಸೂರಿನಲ್ಲಿ ಮತಪಟ್ಟಿಗಳಲ್ಲಿ ಆಗಿರ್ತಕ್ಕಂಥ ದೋಷಗಳದ್ದು ಈಗಾಗಲೇ ಚುನಾವಣಾ ಕೇಂದ್ರಕ್ಕೆ 2 ಸಾರಿ ದೂರು ಕಟ್ಟಿರೋದನ್ನು ನಾನು ನಿಮ್ಮ ಮುಂದೆ ಈಗಾಗಲೇ ಹೇಳಿದ್ದೀವಿ. ಅದ್ರ ಬಗ್ಗೆ ತನಿಖೆನೂ ಆಗಿ ಇಬ್ಬರು ಅಧಿಕಾರಿಗಳನ್ನ ಬೇರೆ ಕಡೆಗೆ ನೀವು ಟ್ರಾನ್ಸ್ಫರ್ ಮಾಡಿರೋದನ್ನು ಸಹ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇಷ್ಟೆಲ್ಲ ಆಗಿದ್ರೂ ಸಹ ಈ ರೀತಿ ಅಧಿಕಾರಿಗಳಲ್ಲಿ ಗೊಂದಲ ಮೂಡಿಸಿ ಚುನಾವಣೆಯನ್ನ ನಿಷ್ಪಕ್ಷಪಾತವಾಗಿ ಆಗದಕ್ಕೆ ತಡೆಯದೇ ಇರೋದಕ್ಕೆ ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಸಕಾರಣವನ್ನು ಕೂಡಲೇ ಕೊಡಬೇಕು. ಮತ್ತು ಅಧಿಕಾರಿಗಳು ಯಾರು ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಅವರಷ್ಟು ಜನಕ್ಕೂ ಆ 12A ಯಾರು ಫಾರಂಗಳನ್ನ ಭರ್ತಿ ಮಾಡಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಪೋಸ್ಟಲ್ ಬ್ಯಾಲೆಟ್ನ ಈ ಕೂಡಲೇ ಕೊಟ್ಟು ಅವ್ರಿಗೆ ನಿರ್ಭೀತಿಯಿಂದ ಮತ ಚಲಾಯಿಸಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಈಗಾಗಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗದ ಗಮನವನ್ನು ಸಹ ನಾವು ಸೆಳೆಯುತ್ತಿದ್ದೇವೆ. ಈಗಾಗಲೇ ಸೆಳೆದಿದ್ದೀವಿ ಈ ರೀತಿ ಮೈಸೂರಿನಲ್ಲಿ ವ್ಯವಸ್ಥೆ ಆಗಿದೆ. ಬೇರೆ ಜಿಲ್ಲೆಗಳದ್ದು ಏನಾಗಿದೆ ನಾನು ಇನ್ನೂ ನೋಡಿಲ್ಲ. ಈ ರೀತಿ ಮತ ಏನು ನಮ್ಮದು ಚುನಾವಣೆ ನಡೆಸಬೇಕು ಇಂಥ ಅಧಿಕಾರಿಗಳಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಲೋಪವನ್ನು ನಾನು ನಿಮ್ಮ ಮುಂದೆ ಇವತ್ತು ಎತ್ತಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇಲ್ಲ ಇಲ್ಲ ಇದರಲ್ಲಿ ಸರ್ಕಾರದ ಅಂತಂದರೆ ನೇರ ಜಿಲ್ಲಾಧಿಕಾರಿನೇ ಸರ್ಕಾರ. ಪ್ರತಿ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಯ ಚುನಾವಣಾಧಿಕಾರಿಯಾಗಿ ಜಿಲ್ಲಾಧಿಕಾರಿನೇ ಚುನಾವಣಾಧಿಕಾರಿಯಾಗೂ ಸಹ ಕೆಲಸನ ನಿರ್ವಹಿಸ್ತಾರೆ. ಮತ್ತು ಜಿಲ್ಲಾಧಿಕಾರಿನೇ ನೇರವಾಗಿ ಕೇಂದ್ರ ಚುನಾವಣಾಧಿಕಾರಿಗೆ ಅಥವಾ ಆಯೋಗಕ್ಕೆ ರಿಪೋರ್ಟ್ ಮಾಡಬೇಕಾದಂಥ ವ್ಯವಸ್ಥೆ ಇದು ಒಂದು ವ್ಯವಸ್ಥೆ ಇದು. ಸೊ ಇದು ಜಿಲ್ಲಾಧಿಕಾರಿನೇ ಇದರಲ್ಲಿ ನೇರ ಹೊಣೆ ಇರುತ್ತಾರೆ. ಹುನ್ನಾರ ಹೇಳಿದ್ನಲ್ಲ, ನಾವು ಕಳೆದ ಚುನಾವಣೆಗಳಲ್ಲಿ ಕೌಂಟಿಂಗ್ನಲ್ಲಿ ತೆಗೆದಾಗ ಪೋಸ್ಟಲ್ ಬ್ಯಾಲೆಟ್ನ 70%-80% ಮತಗಳು ಬಿಜೆಪಿಗೆ ಬಂದಿರೋದು ನಾವು ನೋಡಿದ್ದೀವಿ. ಇದನ್ನು ತಡಿಬೇಕು. ತಡಿಬೇಕು ಅಂದರೆ ಹೆಂಗೆ? ಅವ್ರಿಗೆ ಓಟ್ ಮತದಾನಕ್ಕೆ ಹಕ್ಕೆ ಕೊಡದಿದ್ರೆ ಓಟೇ ಆಗೋದಿಲ್ಲ, ಓಟೇ ಆಗಿದ್ರೆ ಬಿಜೆಪಿ ಓಟೇ ಬೀಳೋದಿಲ್ಲ. ಇದು ಒಂದು ಸರ್ಕಲ್. ಇದಕ್ಕಿಂತ ಬೇರೆ ಸಣ್ಣ ವಿಶ್ಲೇಷಣೆ ಇದಕ್ಕೇನು ತುಂಬ ಬುದ್ಧಿ ಉಪಯೋಗಿಸೋ ಅಗತ್ಯ ಇಲ್ಲ. 12,000 ಜನಕ್ಕೆ ಇವರು ಪೋಸ್ಟಲ್ ಬ್ಯಾಲೆಟೇ ತಲುಪಿಸಿಲ್ಲ ಅಂದರೆ ಯಾತಕ್ಕೆ ತಲುಪಿಸಿಲ್ಲ? ತಲುಪಿಸಿದ್ರೆ ಇವರು ಮಾಹಿತಿ ಕೊಡಲಿ, ಎಷ್ಟೆಷ್ಟು ಯಾವ್ಯಾವ ಡೇಟ್ನಲ್ಲಿ ಎಷ್ಟೆಷ್ಟು ಜನಕ್ಕೆ ಎಲ್ಲಿ ತಲುಪಿಸಿದ್ದಾರೆ? ಅಥವಾ ಹೋದವ್ರಿಗೆ ಇವತ್ತು ಕೇಳಿದವ್ರಿಗೆ ಹೋದವ್ರಿಗೆ ಯಾತಕ್ಕೆ ನಿಮ್ಮದು ಮತ ಇಲ್ಲಿಲ್ಲ ಅಲ್ಲಿ ಹೋಗಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಇವ್ರ ಹತ್ರ ಮತದಾನದ್ದು ಒಂದು ಕರಡು ಪ್ರತಿ ಇಲ್ವ ಯಾರ್ದು ಎಲ್ಲಿದೆ ಅಂತ? ಪಾರ್ಟ್ ನಂಬರ್ಗಳಿರುತ್ತೆ ತಾನೆ, ಪ್ರತಿಯೊಂದಕ್ಕೂ ಪಾರ್ಟ್ ನಂಬರ್ ಇರುತ್ತೆ. ಹೀಗಾಗಿ ಈಗಾಗಲೇ ಗೊಂದಲದ ಗೂಡಾಗಿರ್ತಕ್ಕಂಥ ಚುನಾವಣೆನ ಇನ್ನು ಮುಂದೆ 3 ದಿನದಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಅಥವಾ ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತಾರ ಅನ್ನೋದೇ ನಮಗೆ ಒಂದು ಅಪನಂಬಿಕೆ ಉಂಟಾಗಿದೆ. ಈ ಸಂಬಂಧ ಅಭ್ಯರ್ಥಿನೇ ಎಲ್ಲವನ್ನೂ ಮಾಡಲಿಕ್ಕಾಗಲ್ಲ. ಇದು ಒಂದು ನಮ್ಮ ಪಾರ್ಟಿಯ ವ್ಯವಸ್ಥೆ, ನಮ್ಮ ಪಾರ್ಟಿಯ ಅಭ್ಯರ್ಥಿಯಾಗಿ ನಿಂತಿರ್ತಾರೆ. ಅವರ ಪರವಾಗಿ ನಾವು ಇದೆಲ್ಲ ಮಾಡ್ತಾ ಇರೋದು. ನಾನು ಮಾಡಿದ್ರು ಅದು ಅಭ್ಯರ್ಥಿ ಮಾಡ್ದಂಗೆ, ನಾನು ಯಾರಿಗೆ ಮಾಡ್ತಾ ಇದ್ದೀನಿ? ಬಿಜೆಪಿಗೆ.
ಬಿಜೆಪಿ ಅಭ್ಯರ್ಥಿ ಯಾರು? ನಾವು ಇಲ್ಲ, ಇವತ್ತು ಕೊಟ್ಟಿದ್ದೀವಿ ಕಂಪ್ಲೇಂಟ್. ಉತ್ತರ ಬರುತ್ತೆ, ಉತ್ತರ ಬರುತ್ತೆ. ತುರ್ತು ಉತ್ತರ ನಾವು ತುರ್ತು ಇಮೇಲ್ನಲ್ಲಿ ಕಳಿಸಿದ್ವಿ. ನಮಗೆ ಹಿಂದೆ ನಾನು ನಿಮ್ಗೆ ಕೊಟ್ಟಿದ್ದೀನಿ, ನಾವು ಹಿಂದೆ ಚುನಾವಣಾಧಿಕಾರಿ ಶಿರಸ್ತೆದಾರರು ಏನೇನು ಮಾಡಿದ್ರು ಅನ್ನೋದು ನಮ್ಗೆ ಬಹಿರಂಗ ಕೊಟ್ಟು ನಿಮಗೆಲ್ಲ ಪ್ರತಿ ಕೊಟ್ಟಿದ್ದೆ. ಅದಕ್ಕೆ ನಮ್ಮ ಉತ್ತರ ಬಂದಿತ್ತು, ಅದ್ರ ಫಲಿತಾಂಶನೂ ಬಂದಿದೆ ಟ್ರಾನ್ಸ್ಫರ್ ಮಾಡಿರೋದು. ಸಂಬಂಧಪಟ್ಟ ನಾವು ಸುಮ್ಮನೆ ಕೂರಿದೊಂದು ಚುನಾವಣೆ ಅಂದರೆ ಒಂದು ಯುದ್ಧ ಇದ್ದಂಗೆ. ಯುದ್ಧಕ್ಕೆ ಹೊರಟ ಮೇಲೆ ಅದರಲ್ಲಿ ಯುದ್ಧದಲ್ಲಿ ದಂಡನಲ್ಲಿ ಸೋದ್ರ ಮಾವನೆ ಅಂತ ಒಂದು ಗಾದೆನೇ ಇದೆ. ಯುದ್ಧಕ್ಕೆ ಹೋದ್ಮೇಲೆ ಯಾರ ಮುಖ ಯಾವ ಮುಲಾಜುನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಓಟು ಇಂಪಾರ್ಟೆಂಟ್ ಆಗಲಿ. ನಿಮ್ಗೆ ಯಾವುದಕ್ಕೆ ಸ್ವೀಪ್ದು ಉದಾಹರಣೆ ಕೊಟ್ಟೆ ಅಂದರೆ, ಚುನಾವಣೆ ಆಯೋಗ ಮತ್ತು ಸರ್ಕಾರದ ಉದ್ದೇಶ 100% ಮತದಾನ ಆಗಬೇಕು ಅಂತ. 100% ಮತದಾನ ಆಗಬೇಕು ಅಂತ ಇಲ್ಲೇ 2% 1% ಮತದಾನ ಸರ್ಕಾರಿ ಅಧಿಕಾರಿಗಳದೇ ಆಗ್ತಾ ಇಲ್ಲ. ಇನ್ನು 100% ಹೆಂಗೆ ಮತದಾನ ಆಗುತ್ತೆ? ಇವ್ರು ಸ್ವೀಪ್ ಕಾರ್ಯಕ್ರಮ ಮಾಡಿದವರನ್ನೇ ಅದಕ್ಕೆ ಫಲಿತಾಂಶ ಕೊಡೋಕ್ಕೆ ಇವರೇನೆ ತಡೀತಾ ಇದ್ದಾರಲ್ಲ. ಬೇರೆ ಯಾರು ಅಲ್ಲ, ಅವ್ರದ್ದೇ ಅಭ್ಯರ್ಥಿಗಳು, ಅವ್ರದ್ದೇ ಒಂದು ವ್ಯವಸ್ಥೆ ಇದು. ನಾನು 2200 ಬೂತ್ನಲ್ಲಿ 5 ಜನ, ಅವ್ರ 5 ಜನಕ್ಕೆ ತೊಗೊಳಕ್ಕೆ ನಾವು ಇಷ್ಟೊಂದು 22 ಲಕ್ಷ ಜನಕ್ಕೆ ನಾವು ಮತಚೀಟಿನ ಕೊಡ್ತೀವಿ, 22 ಲಕ್ಷ ಜನಕ್ಕೆ ಕ್ಯಾನ್ವಾಸ್ ಮಾಡ್ತೀವಿ. ಇವರು ಅವ್ರು ಇವ್ರಿಗೆ ಇರತಕ್ಕಂಥ 10,000 ಜನ ಏನು ಅಧಿಕಾರಿಗಳನ್ನ ನೋಡ್ಕೊಳ್ಲಿಕ್ಕೆ ಆಗೋದಿಲ್ವ? ಇವರು ಈ ಥರ ಯಾವತ್ತೂ ಆಗಿರಲಿಲ್ಲ. ಇದು ಮೊದಲನೇ ಬಾರಿ ಈ ರೀತಿ ನಮಗೆ ಕಂಪ್ಲೇಂಟ್ ಬಂದಿರೋದು. ಅಲ್ಲ, ನಾವು ನಿನ್ನೆ ಪೋಲಿಂಗ್ ಸ್ಟೇಷನ್ ಹೋಗಿದ್ದಕ್ಕೆ ನಮಗೆ ಗೊತ್ತಾಗ್ತಾ ಇದೆಯಲ್ಲ. ಇವರು ನೋಡಿ, ನಿನ್ನೆ 21 ತಾರೀಕು, ಇವತ್ತು 22 ತಾರೀಕು, 21 ತಾರೀಕು ಅಧಿಕೃತ ಜ್ಞಾಪನ ಪತ್ರವನ್ನು ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ನಾವು ಇದನ್ನು ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಕಳಿಸಿದ್ದೀವಿ. ಯಾಕೆಂದರೆ ಮೈಸೂರಿನಲ್ಲಿ ನಿಮಗೆ ಒಂದು ಆಯಾ ಮೈಸೂರು ಜಿಲ್ಲೆಯ KR ನಗರ, HD ಕೋಟೆ, KR ನಗರ ಮಂಡ್ಯ ಕ್ಷೇತ್ರಕ್ಕೆ ಸೇರುತ್ತೆ, HD ಕೋಟೆ ಮತ್ತು ವರುಣಾ ಕ್ಷೇತ್ರ ನರಸೀಪುರ ಮತ್ತು ನಂಜನಗೂಡು ಚಾಮರಾಜನಗರ ಕ್ಷೇತ್ರಕ್ಕೆ ಸೇರುತ್ತೆ,